ಎಸ್ ಎಸ್ ವೆಲ್ಕಮ್ ಬ್ಯಾಕ್ ವೀಕ್ಷಕರೇ. ನಾವು ಅಣ್ಣವ್ರ ಬಗ್ಗೆ ಮಾತನಾಡ್ತಾ ಇದ್ವಿ. ಯೋಗಿ ಗೌಡ ಅಂತ ಸಹ ನಿರ್ದೇಶಕರು ಮತ್ತು ಸಂಭಾಷಣೆಕಾರರು, ಹಾಗೆ ಜೊತೆಗೆ ಮಿಮಿಕ್ರಿ ಕಲಾವಿದರು. ಅವರು ಎಲ್ಲ ಕೌಶಲ್ಯಗಳನ್ನು ಒಳಗೊಂಡಿದ್ದಾರೆ. ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ತೆ. ಯೋಗಿ ಗೌಡ ಸರ್, ನಮಸ್ತೆ ಸರ್. ಇವತ್ತು ಅಣ್ಣಾವ್ರ 93ನೇ ವರ್ಷದ ಹುಟ್ಟುಹಬ್ಬವನ್ನು ನಾವು ಆಚರಿಸ್ತಾ ಇದ್ವಿ. ಕನ್ನಡಿಗರೆಲ್ಲರಿಗೂ ಕೂಡ ಖುಷಿ ಸರ್. ಅಣ್ಣಾವ್ರನ್ನ ನೋಡಿದವರಿಗೆ, ನೋಡದವರಿಗೂ ಕೂಡ ಅಣ್ಣಾವ್ರ ವಿಚಾರಗಳನ್ನ ತಿಳಿಸುವಂತ ಪ್ರಯತ್ನವನ್ನು ಮಾಡ್ತಾ ಇದ್ವಿ ಸರ್. ನೀವು ನಿಮ್ಮ ಪ್ರಕಾರ, ನಿಮ್ಮ ದೃಷ್ಟಿಯಲ್ಲಿ ಅಣ್ಣಾವ್ರ ವ್ಯಕ್ತಿತ್ವ ಅಣ್ಣಾವ್ರನ್ನ ಯಾವ ರೀತಿ ನೆನೆಸ್ಕೊಳ್ತೀರಿ ಈ ಸಂದರ್ಭದಲ್ಲಿ? ಸರ್, ನಾನು ಮೊದಲನೇದಾಗಿ ನಾನು ಏನ್ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ, ಅದು ನಾನು ಅಣ್ಣವರ ದೊಡ್ಡ ದೊಡ್ಡ ಅತಿ ದೊಡ್ಡ ಅಭಿಮಾನಿ. ಇದು ನಮ್ಮ ಮನೆಯಿಂದನೇ ಶುರುವಾದದ್ದು. ಅಂದ್ರೆ ನಮ್ಮ ಮಾವ ದೊಡ್ಡ ಅಭಿಮಾನಿ ಆಗಿದ್ರು. ಆ ಅಭಿಮಾನನ ನಮಗೆ ವರ್ಗಾಯಿಸಿದ್ರು. ಸಣ್ಣ ವಯಸ್ಸಿಂದ ಅವ್ರ ಕ್ಯಾಸೆಟ್ಗಳು, ಅವರ ಹಾಡುಗಳನ್ನ ಕೇಳ್ಕೊಂಡೆ ಬೆಳೆದೆ. ಹಂಗಾಗಿ ಅವ್ರದ್ದು ತುಂಬಾ ಇನ್ಫ್ಲೂಯೆನ್ಸ್ ಇದೆ ಅಂತ ಹೇಳ್ಬೋದು ನನ್ನ ಬದುಕಿನ ಮೇಲೆ. ಅಷ್ಟು ಅಭಿಮಾನಿ ನಾನು. ಹಂಗಾಗಿ ನಾನು ಅವರು ಈ ಧ್ವನಿಯನ್ನ ಅನುಕರಿಸ್ತಿರ್ತೀನಿ ಯಾವಾಗ್ಲೂ. ಅಣ್ಣವರ ಧ್ವನಿ ಹೇಗಿರುತ್ತೆ, ಅವರ ಒಂದು ಹಂಬಲ್ನೆಸ್ ಇರುತ್ತೆ ಆ ವಾಯ್ಸ್ ಅಲ್ಲಿ ಅಂತ ಹೇಳಿ. ಓಕೆ ಸರ್, ಓಕೆ. ಸೊ ಉದಾಹರಣೆಗೆ ಇವಾಗ ನಾನು ಬೆಳಗ್ಗೆಯಿಂದ ನೋಡ್ತಾ ಇದ್ದೆ, ನಾನು ಒಂದಷ್ಟು ವಿಷಸ್ ಎಲ್ಲ ಏನೇನೋ ಬರೆದ ಹಾಕಿದ್ದೆ ಸೋಷಿಯಲ್ ಮೀಡಿಯಾ. ಓಕೆ. ಆ ಒಂದಷ್ಟು ವಿಷಸ್ ಅಂದ್ರೆ ಪ್ರಾಬ್ಲಿ ರಾಶಿ ರಾಶಿ ಇದೆ ಇವತ್ತು ಸೋಷಿಯಲ್ ಮೀಡಿಯಾ. ನಿಜ ನಿಜ, ಹೌದು ಸರ್, ಹೌದು. ಅದನ್ನೆಲ್ಲ ನೋಡಿದ್ರ ಅಣ್ಣವ್ರು ಹೇಗ್ ಫೀಲ್ ಮಾಡ್ತಿದ್ರು ಇವಾಗ. ಓಕೆ, ಪ್ಲೀಸ್ ಸಣ್ಣದಾಗಿ ಅಣ್ಣವ್ರ ಧ್ವನಿನಲ್ಲಿ ಹೇಳ್ಬಿಡಿ ಪ್ಲೀಸ್. ಪ್ಲೀಸ್ ಸರ್, ಪ್ಲೀಸ್. ಅದು ಏನಂದ್ರೆ, ಅಭಿಮಾನಿ ದೇವರುಗಳಿಗೆ ನನ್ನ ನನ್ನ ನಮಸ್ಕಾರಗಳನ್ನ ತಿಳಿಸೋದಕ್ಕೆ ಬಯಸ್ತೀನಿ. ಯಾಕೆ ಅಂದ್ರೆ ಇವತ್ತು ಇವತ್ತು ನನ್ನ ಹುಟ್ಟುತಬ್ಬ ಅನ್ನೋದಕ್ಕಿಂತ ಹೆಚ್ಚಾಗಿ ನಿಮ್ಮಗಳ ಹಬ್ಬ ಇದು. ನೀವುಗಳು ಖುಷಿಯಿಂದ ಮಾಡ್ತಿರೋ ಹಬ್ಬ. ಒಂದೊಂದು ಸಲ ನನಗೆ ನನ್ನ ಮೇಲೇನೆ ಅನುಮಾನ ಆಗ್ಬಿಡುತ್ತೆ, ಏನಪ್ಪ ಇಷ್ಟೊಂದು ಜನ ಅಭಿಮಾನಿಗಳನ್ನ ಸಂಪಾದನೆ ಮಾಡಿ ಇವತ್ತು ನಾನು ಇಲ್ಲ ಅಂದ್ರೂ ಕೂಡ ಸುಮಾರು 15-20 ವರ್ಷಗಳಾಗಿದೆ ನಿಮ್ಮನ್ನೆಲ್ಲ ನಾನು ಬಿಟ್ಟು ಬಂದು, ಆದ್ರೂ ನಿಮ್ಮ ನಿಮ್ಮಗಳ ಹೃದಯದಲ್ಲಿ ನನಗೊಂದು ಜಾಗ ಕೊಟ್ಟು ಇವತ್ತಿಗೂ ನನ್ನನ್ನ ನಿಮ್ಮ ರಾಜಕುಮಾರ ಅಂತ ಮೆರೆಸೋದನ್ನ ನಾನು ನೋಡಿದ್ರೆ ಅದು ಎಷ್ಟು ಜನ್ಮದ ಪುಣ್ಯವೋ. ಅದು ಎಷ್ಟು ದೇವರು ನನಗೆ ಕೊಟ್ಟಿರುವಂತ ಈ ಭಾಗ್ಯವೋ ಅಂತಕ್ಕಂತ ಒಂದು ನನ್ನ ಮನಸ್ಸಿಗೆ ಅನಿಸೋಕ್ ಶುರುವಾಗ್ಬಿಡುತ್ತೆ. ಬಹಳ ಸಂತೋಷ. ಯಾಕೆ ಅಂದ್ರೆ ನಾವೆಲ್ಲ ಇರುವಾಗ ನನ್ನ ಮನೆ ಹತ್ರ ಬರ್ತಿದ್ರು, ಬಹಳ ಜನ ಬರ್ತಿದ್ರು ಅಭಿಮಾನಿಗಳು. ಬಹಳ ಸಂತೋಷ ಆಗ್ತಿತ್ತು ನನಗೆ ಅವ್ರನ್ನೆಲ್ಲ ಭೇಟಿ ಮಾಡಿ ಮಾತಾಡ್ಸೋಕೆ. ಈಗೆಲ್ಲ ಅದೇನೋ ಈ ಸೋಷಿಯಲ್ ಮೀಡಿಯಾ, ಫೇಸ್ಬುಕ್, ಇಂಟರ್ನೆಟ್ ಅಂತೆಲ್ಲ ಬಂದು ನನ್ನ ಚಿತ್ರಗಳನ್ನ, ನನ್ನ ತುಣುಕುಗಳನ್ನ ಒಂದಷ್ಟು ನನ್ನ ಹುಟ್ಟದಬ್ಬದ ಸಲುವಾಗಿ ಹಾಕೊಂಡು ಖುಷಿ ಪಡ್ತಾರೆ ಅನ್ನೋದನ್ನ ನೋಡಿದ್ರೆ ಬಹಳ ಸಂತೋಷ ಆಗುತ್ತೆ ನನಗೆ, ಬಹಳ ಸಂತೋಷ ಆಗುತ್ತೆ. ಸರ್, ನಿಜ ಅಣ್ಣವರೇ ಮಾತಾಡದಂತ ಆ ಭಾವನೆ ನಮಗೆ ಬರ್ತಾ ಇದೆ ನಿಜಕ್ಕೂ ಸರ್. ತುಂಬಾ 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 ಕಲ್ತಿದ್ದೀರಿ. ತುಂಬಾ ಅಣ್ಣವರು ದೇಹದಲ್ಲಿ ಇದ್ದಾರೆ, ನಿಮ್ಮ ಮನಸ್ಸಿನಲ್ಲಿ ಇದ್ದಾರೆ ಅಂತ ಅನ್ನಿಸ್ತಾ ಇದೆ. ಪರಕಾಯ ಪ್ರವೇಶ ಖಂಡಿತ ಇದ್ದಾರೆ ಸರ್, ಮನಸ್ಸಲ್ಲಂತೂ ಖಂಡಿತ ಇದ್ದಾರೆ. ಖಂಡಿತ ಸರ್, ಖಂಡಿತ ಸರ್. ಸರ್, ಅದನ್ನ ಹೊರತುಪಡಿಸಿದ್ರೆ ಸರ್, ಈ ಸಂದರ್ಭದಲ್ಲಿ ಯಾಕೆಂದ್ರೆ ನಾವು ಕೊರೋನಾ ವಿಚಾರವನ್ನ ನೋಡ್ತಾ ಇದ್ದೀವಿ, ಸಮಾಜ ಅಥವಾ ಜನತೆ ಒಂದು ರೀತಿಯ ಭಯ ಆ ವಾತಾವರಣ ಮತ್ತು ರೈತರ ಸಂಕಷ್ಟವನ್ನು ನಾವು ನೋಡ್ತಾ ಇದ್ದೀವಿ. ಅಣ್ಣಾವ್ರು ಒಂದು ತಕ್ಷಣ ನಮಗೆ ನೆನಪಾಗುವಂಥದ್ದು ಎಲ್ಲ ಪಾತ್ರಗಳಲ್ಲಿ, ಆ ಸನ್ನಿವೇಶಗಳಲ್ಲಿ ಸಮಾಜಮುಖಿಯಾಗಿ ಅವರು ಕೊಟ್ಟಂತಹ ಸಂದೇಶಗಳನ್ನು ನೋಡ್ತಾ ಇದ್ರಿ. ಈ ಪ್ರಸ್ತುತ ಸಂದರ್ಭದಲ್ಲಿ ನಮ್ಮ ಜೊತೆ ಅಣ್ಣಾವ್ರು ಇದ್ದಿದ್ರೆ ರೈತರಿಗೆ ಬೆನ್ನಿಗೆ ನಿಲ್ತಾ ಇದ್ರು, ರೈತ ಬೆನ್ನೆಲುಬು ನಮ್ಮ ದೇಶಕ್ಕೆ. ಆದ್ರೆ ಆ ರೈತನಿಗೆ ಬೆನ್ನೆಲುಬಾಗಿ ಅಣ್ಣವ್ರು ನಿಲ್ತಾ ಇದ್ರು, ಆ ಕೊರತೆಯನ್ನ ನಾವು ಇವತ್ತು ಅನುಭವಿಸ್ತಾ ಇದ್ದೀವಿ ಅಂತ ಅನ್ಸುತ್ತೆ. ಹೌದು ಸರ್, ಈಗ ಕೊರೋನಾ ಬಹಳ ತುಂಬಾ ಕೆಟ್ಟ ಪರಿಸ್ಥಿತಿಯಲ್ಲಿ ಇದೀವಿ ನಾವೆಲ್ಲ. ನಿಜ ನಿಜ. ಈ ಅಣ್ಣವ್ರ ವಿಷಯಕ್ಕೆ ಬಂದಾಗ ಏನಂದ್ರೆ, ಅಣ್ಣವರು ಕೆಟ್ಟ ಪರಿಸ್ಥಿತಿಗಳಲ್ಲೂ ಒಳ್ಳೇದನ್ನ ನೋಡುವಂತ ಗುಣ ಇತ್ತು ಅವ್ರಿಗೆ. ಹೌದು ಸರ್, ಅದವ್ರು ತುಂಬಾ ದೊಡ್ಡತನ ಅದು. ಅದು ಬಹಳ ಕಷ್ಟ ಕೂಡ ಸರ್, ನಾವ್ ಇವತ್ತು ಒಳ್ಳೇದನ್ನ ಕೆಟ್ಟದ್ದು ಅಂತ ನೋಡೋ ಕಾಲದಲ್ಲಿ ಇದೀವಿ. ಅಂತದವ್ರು ಕೆಟ್ಟದ್ರಲ್ಲೂ ಒಳ್ಳೇದನ್ನ ನೋಡುವಂತ ಮನುಷ್ಯ. ಸೊ ಆ ವ್ಯಕ್ತಿ ಏನಾದ್ರು ಈ ಸಂದರ್ಭದಲ್ಲಿ ಇದ್ದು ನೀವು ಅವ್ರನ್ನ ಈ ತರ ಕರೆ ಮಾಡಿ ಮಾತಾಡ್ತಿದ್ದೀರಿ, ಏನ್ ಹೇಳ್ತಿದ್ರು ಅಂದ್ರೆ, ಇದು ಯಾವುದೋ ಇದು ಕೊರೋನಾ ಅಂತೆಲ್ಲ ಅದು ಯಾವ್ದಾವ್ದೋ ಮಹಾಮಾರಿ ಎಲ್ಲ ಬಂದು ಬಹಳ ಜನಕ್ಕೆ ನೋವು ಕೊಟ್ಟುಬಿಟ್ಟಿದೆ. ಬಹಳ ಪಾಪ ಬಹಳ ಜನನ ಮೇಲೆ ಮೇಲೆ ಕರ್ಕೊಂಡು ಹೋಗುವಂತ ಸಂದರ್ಭ. ಆದ್ರೆ ಒಬ್ಬ ಮನುಷ್ಯ ಆತ್ಮ ವಿಮರ್ಶೆ ಮಾಡ್ಕೋಬೇಕಾಗತ್ತೆ. ಏನೋ ಮಾಡಿರ್ಬೋದಪ್ಪ, ನಾವು ಕೆಲವು ತಪ್ಪುಗಳನ್ನ ಮಾಡಿರ್ಬೋದು. ಇದು ಭಗವಂತ ನಮಗಾಗಿ ಕೊಟ್ಟಿರೋ ಶಿಕ್ಷೆ ಅಂತ ಆದ್ರೂ ತಿಳ್ಕೋಬಹುದು. ಯಾಕೆ ಅಂದ್ರೆ ಮನುಷ್ಯ ಇವತ್ತು ಈ ಆಧುನಿಕತೆ ಹಾಗೆ ಈ ಹೊಸ ಹೊಸದನ್ನ ಕಂಡಿಡಿಯೋ ನೆಪದಲ್ಲಿ ಪ್ರಕೃತಿಗೆ ಬಹಳ ಚಿತ್ರಹಿಂಸೆ ಮಾಡಿಬಿಟ್ಟಿದ್ದಾನೆ ಇವತ್ತು. ಹಾಗಾಗಿ ಆ ಭಗವಂತನೇ ನಮಗೋಸ್ಕರ ಈ ಕೊರೋನಾನ ಕಳಿಸಿ ಮನುಷ್ಯನಿಗೆ ಬುದ್ಧಿ ಕಲಿಸುವಂತ ಯಾವುದೋ ಒಂದು
ರೀತಿನಲ್ಲಿ ನಮಗೆ ಬುದ್ಧಿ ಕಲಿಸುವಂತ ಪ್ರಯತ್ನ ಮಾಡ್ತಿರ್ಬೋದು ಅನ್ನೋದು ನನ್ನ ಭಾವನೆ. ಆದ್ರೆ ಮನುಷ್ಯ, ಈ ಮನುಷ್ಯತ್ವಗಳು ಬದುಕಿರೋದೇ ನಂಬಿಕೆಯ ಮೇಲೆ. ಆದ್ರಿಂದ ತಾವುಗಳು ಯಾರು ಅಷ್ಟೇ ಈ ಸಂದರ್ಭದಲ್ಲಿ ಗಾಬರಿ ಪಡದೆ ಇದನ್ನ ಒಂದು ಒಳ್ಳೆ ಸಂದೇಶ, ಭಗವಂತ ಕೊಟ್ಟಿರುವ ಸಂದೇಶ ಅನ್ಕೊಂಡು ಒಳ್ಳೆ ಪಾಠವನ್ನ ಕಲಿತು ಮತ್ತೆ ನಾವೆಲ್ಲ ಮನುಜರಾಗಿ ಮತ್ತೆ ಒಂದು ಒಳ್ಳೆ ವ್ಯಕ್ತಿತ್ವನ ರೂಪಿಸ್ಕೊಂಡು ಒಳ್ಳೆ ಬದುಕನ್ನ ಶುರು ಮಾಡಬೇಕು. ಹಾಗಾಗಿ ನಮ್ಮ ನಮ್ಮ ಹಿರಿಯರು ಹೇಳ್ತಿದ್ರು, ಕಷ್ಟ ಮನುಷ್ಯನಿಗೆ ಬರದೆ ಮರಕ್ಕೆ ಬರುತ್ತೆ ಅಂತ. ಹಾಗೆ ನೋಡಿದ್ರೆ ಈ ಕಷ್ಟದ ದಿನಗಳು ಬೇಗ, ಬಹಳ ಬೇಗ ಕಲಿತವೆ. ಅಲ್ಲಿವರೆಗೆ ನೀವು ಸಮಾಧಾನವಾಗಿದ್ದುಕೊಂಡು ಅದು ಏನಾಗುತ್ತೋ ಆಗಲಿ ಅಂತ ಹೇಳಿ ಸ್ವಲ್ಪ ದಿನಗಳ ಈ ಕಷ್ಟದ ದಿನಗಳನ್ನ ದೂರ ಬಿಟ್ರೆ ಮುಂದೆ ಎಲ್ಲರಿಗೂ ಒಂದು ಒಳ್ಳೆಯ ದಿನಗಳಿದೆ ಅಂತ ನಾನು ಹೇಳಕ್ ಬಯಸ್ತೀನಿ. ಅದ್ಭುತ ಸರ್, ಅದ್ಭುತ. ನಮ್ಮ ಸ್ಟುಡಿಯೋ ಅಂತೂ ಪಿನ್ ಡ್ರಾಪ್ ಸೈಲೆನ್ಸ್ ನಿಮ್ಮ. ಥ್ಯಾಂಕ್ ಯು, ಥ್ಯಾಂಕ್ ಯು ಯೋಗಿ ಗೌಡ ಅವರೇ, ಥ್ಯಾಂಕ್ ಯು. ತುಂಬಾ ಇದು ರಂಜನೆಗಿಂತನೂ ಒಂದು ಒಳ್ಳೆಯ ಸಂದೇಶ ಅಣ್ಣವರೇ ನಮ್ಗೆ ಹೇಳಿದ್ರೆ ನಾನು ನಿಮ್ಮ ಮುಖಾಂತರ ಅಂತ ಅನ್ನಿಸ್ತಾ ಇದೆ. ನಾವು ತುಂಬ ಆತ್ಮೀಯವಾಗಿ ಇದನ್ನು ರಿಸೀವ್ ಮಾಡ್ಕೊಳ್ತೀವಿ ಸರ್. ಥ್ಯಾಂಕ್ ಯು ನಮ್ಮ ಜೊತೆ ಮಾತಾಡೋದಕ್ಕೆ. ಎಸ್ ಶಿವಕುಮಾರ್ ಅವರೇ, ಏನಿಸ್ತು ಅಣ್ಣವರೇ ನಮ್ಮ ಜೊತೆ ಮಾತಾಡ್ದಂಗೆ ಅಂತ ಅನ್ನಿಸ್ಲಿಲ್ಲ ನಿಮ್ಗಾದ್ರೂ? ಒಂಥರ ನಾವು ಅಣ್ಣವ್ರ ಅಣ್ಣವರೇ ನಮ್ಮ ಜೊತೆ ಕೂತ್ಕೊಂಡು ಮಾತಾಡ್ತಾವ್ರೆ ಅನ್ನೋ ಒಂದು ಭಾವನೆ ಬಂತು. ಪಾಪ ಅವರು ಯೋಗೀಶ್ ಗೌಡರು ಭಾರಿ ಒಂದು ಸಾಹಸ ಬಿದ್ದಿದ್ದಾರೆ. ಅವರು ಟೋನು ಯಾರಿಗೂ ಸಾಮಾನ್ಯಕ್ಕೆ ಮಾತಾಡಕ್ ಬರಲ್ಲ. ಹೌದು, ಮಾಡ್ತಾರೆ, ನನ್ನ ಕಡೆ ಮಾಡ್ತಾರೆ, ಅದು ಒಂದು ರೀತಿಯಲ್ಲಿ ಅಭಾಸ ಅನ್ನಿಸ್ಬಿಡುತ್ತೆ. ಬಟ್ ಈಗ ಅವ್ರು ಹೇಳಿದ್ದು ನಿಜಕ್ಕೂ ಅಣ್ಣವರೇ ಹೇಳಿದ್ರೇನೋ ಅಂತ ಅನ್ನಿಸ್ತಾ ಇದೆ.